ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಸಹಾಯ ಫೌಂಡೇಶನ್ ವತಿಯಿಂದ ಅಂತರ್ಜಾಲದ ಮೂಲಕ ಶಿಕ್ಷಣ ತರಗತಿಗಳಿಗೆ ನಿಮಗೆಲ್ಲ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ ನನ್ನ ಹೆಸರು ಸೌಮ್ಯಶ್ರೀ ಅಂತ ನಾನು ನಿಮಗೆ ಕನ್ನಡ ವಿಷಯದಲ್ಲಿ ಬುದ್ಧಿವಂತ ರಾಮಕೃಷ್ಣ ಅನ್ನುವಂಥ ಪಾಠವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಇದು ಪಾಠ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಸ್ವಾರಸ್ಯವಾದ ಕಥೆ ಅಂತಲೇ ಹೇಳಬಹುದು ಕಥೆಗಳು ಅಂದರೆ ಯಾರಿಗಿಷ್ಟ ಆಗಲ್ಲ ಮಕ್ಕಳ ಕಥೆಗಳನ್ನ ಎಲ್ಲರೂ ಅಂದರೆ ದೊಡ್ಡವರಿಂದ ಚಿಕ್ಕವರ ತನಕ ಎಲ್ಲರೂ ಸಹ ಕೇಳೋದಕ್ಕೆ ಇಷ್ಟಪಡ್ತಾರೆ ವಿಶೇಷವಾಗಿ ಮಕ್ಕಳು ಕಥೆಗಳನ್ನು ಕೇಳೋದರಿಂದ ಅವರ ಕಲ್ಪನಾ ಶಕ್ತಿ ಬೆಳೆಯುತ್ತೆ ಹಾಗೆ ಹೊಸ ಪದಗಳನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ತಾರೆ ಹಾಗೆ ಅದರಲ್ಲಿರೋ ನೀತಿಯನ್ನು ತಗೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಸಹ ಅವಕಾಶ ಇರುತ್ತೆ ಕಥೆಗಳನ್ನು ಕೇಳೋದ್ರಿಂದ ಹೀಗೆ ಕಥೆಗಳು ಅಂದ ತಕ್ಷಣ ನಮಗೆ ಯಾವ ಯಾವ ಕಥೆಗಳ ನೆನಪಾಗುತ್ತೆ ಅಂತ ಕೇಳಿದ್ರೆ ಕಥೆಗಳು ಯಾವುದೇ ಒಬ್ಬ ಸೋಮಾರಿ ತಿಮ್ಮನ ಕಥೆ ಯಾವುದೋ ಒಬ್ಬ ಪೆದ್ದನ ಕಥೆ ಅಥವಾ ಪ್ರಾಣಿಗಳ ಕಥೆ ಯಾವುದೋ ರಾಜನ ಕಥೆ ಅಥವಾ ನೀವೆಲ್ಲ ಇದ್ದೀರಲ್ವ ಬಹಳ ಬುದ್ಧಿವಂತರು ನಿಮ್ಮಂತಹ ಬುದ್ಧಿವಂತರ ಕಥೆ ಅಂತಹದೇ ಒಂದು ಬುದ್ಧಿವಂತನ ಕಥೆಯನ್ನು ನಾನೀಗ ನಿಮ್ಮ ಮುಂದೆ ಇದ್ದೀನಿ ನಾನೀಗ ಪಾಠವನ್ನು ಓದ್ತೀನಿ ಮಕ್ಕಳ ನಿಮ್ಮ ಹತ್ರ ಪಠ್ಯಪುಸ್ತಕ ಇದ್ದರೆ ಪಠ್ಯಪುಸ್ತಕವನ್ನು ಮತ್ತು ಪೆನ್ಸಿಲ್ ಅಥವಾ ಪೆನ್ ತಗೊಂಡು ನಾನು ಹೇಳುವಂಥ ಅಂಶಗಳಲ್ಲಿ ಯಾವುದಾದರೂ ಬಹಳ ಮುಖ್ಯವಾದ ಅಂಶ ಅಂತ ಅನಿಸೋದಲ್ಲಿ ಅದನ್ನು ಬರ್ಕೊಳ್ಳಿ ಹಾಗೆ ನಾನು ಓದುವಾಗ ಬೆರಳನ್ನು ಇಟ್ಕೊಂಡು ಅನುಸರಿಸಿ ನಾನು ಎಲ್ಲಿ ಓದ್ತಾ ಇದ್ದೀನಿ ಅಲ್ಲೇ ನಿಮ್ಮ ಬೆರಳು ಸಹ ಇರಬೇಕು ಈಗ ಪ್ರಾರಂಭ ಮಾಡೋಣ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲೆಡೆ ಹಬ್ಬಿತ್ತು ಎಲ್ಲ ಕಡೆ ಹಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ಎಲ್ಲ ಕಥೆಗಳು ಹೀಗೆ ಶುರುವಾಗುತ್ತೆ ಅಲ್ವ ಮಕ್ಕಳ ಒಂದಾನೊಂದು ಕಾಲದಲ್ಲಿ ಅಥವಾ ಒಬ್ಬ ರಾಜ ಇದ್ದ ಹೀಗೆ ಶುರುವಾಗುತ್ತೆ ನಮ್ಮ ಕಥೆನೂ ಹಾಗೆ ಶುರುವಾಗ್ತಿದೆ ನೋಡಿ ಒಂದು ಸಲ ವಿದ್ಯಾಸಾಗರ ಅನ್ನುವಂಥ ಮಹಾನ್ ಪಂಡಿತ ಪಂಡಿತರು ಅಂದರೆ ಯಾರು ಯಾವುದೇ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡಿರೋರನ್ನ ಪಂಡಿತರು ಅಂತ ಕರಿತೀವಿ ಅಲ್ವಾ ಇಂಥ ಪಂಡಿತ ವಿದ್ಯಾಸಾಗರ ಇವನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದಾನೆ ಆಸ್ಥಾನ ಅಂದರೆ ಏನು ಅರಮನೆಯಲ್ಲಿರುವಂತಹ ಒಂದು ದೊಡ್ಡ ಪ್ರಾಂಗಣ ಇಲ್ಲಿ ಸಭೆ ಮುಂತಾದ ಚಟುವಟಿಕೆಗಳು ನಡೆಯುತ್ತವೆ ಅವನ ಖ್ಯಾತಿ ಅವನ ಅಂದರೆ ಯಾರಾ ವಿದ್ಯಾಸಾಗರನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನ ಬಗ್ಗೆ ಎಲ್ರಿಗೂ ತಿಳಿದಿತ್ತು ಅವನು ಬಹಳ ಬುದ್ಧಿವಂತ ಅಂತ ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ಬಹಳ ಚೆನ್ನಾಗಿ ಓದ್ಕೊಂಡಿದ್ದ ಸಂಸ್ಕೃತನ ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ವಿದ್ಯಾ ಅಭಿಮಾನಿ ಅಂದರೆ ವಿದ್ಯೆಯನ್ನು ಬಹಳವಾಗಿ ಇಷ್ಟಪಡುವಂತಹವರು ಅಂತ ಅರ್ಥ ಕೃಷ್ಣದೇವರಾಯ ಸ್ವಾಗತಿಸಿದ್ದಾನೆ ವಿದ್ಯಾಸಾಗರನನ್ನ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ನಾನು ಸುಮ್ಮನೆ ಯಾರ್ದಾದ್ರೂ ಮನೆಗೆ ಯಾರಾದರೂ ಹೋಗ್ತಾರಾ ಇಲ್ಲ ತಾನೆ ಹಾಗೆ ಇಲ್ಲಿ ವಿದ್ಯಾಸಾಗರ ಹೇಳ್ತಾ ಇದ್ದಾನೆ ಮಹಾಪ್ರಭು ಆಸ್ಥಾನದ ಪಂಡಿತರೊಂದಿಗೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಪಂಡಿತರ ಕಡೆ ನೋಡ್ತಾ ಇದ್ದಾನೆ ಕೃಷ್ಣದೇವರಾಯ ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಅವರು ಯಾರೂ ಅಷ್ಟಾಗಿ ಇಚ್ಛೆಯನ್ನು ತೋರಿಸಲಿಲ್ಲ ಇವನು ಬಂದಿರೋದು ಅಷ್ಟಾಗಿ ಇಷ್ಟ ಆಗಿಲ್ಲ ಅನ್ನೋ ರೀತಿ ಇತ್ತು ಅವರ ಮುಖ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರುತ್ತಿರಲಿಲ್ಲ ಬರುತ್ತಲೇ ಇರಲಿಲ್ಲ ಎಂದನು ಹೀಗೆ ಎಲ್ಲರೂ ಮೌನವಾಗಿದ್ರಲ್ವಾ ಅಲ್ಲಿನ ಪಂಡಿತರು ಆಸ್ಥಾನದ ಪಂಡಿತರು ಅವರನ್ನು ನೋಡ್ತಾನೆ ವಿದ್ಯಾಸಾಗರ ಜಂಭದಿಂದ ಹೇಳ್ತಾನೆ ಇಂಥ ದೊಡ್ಡ ಆಸ್ಥಾನ ಅಂತೀರಾ ನನ್ನನ್ನು ಒಬ್ರಾಗ್ಲಿ ಸೋಲ್ಸಕ್ಕೆ ಸಾಧ್ಯ ಇಲ್ವಾ ಇಲ್ಲಿ ಇದು ಬಹಳ ಬೇಜಾರು ಬಿಡಿ ಈಗ ನನಗೆ ಗೊತ್ತಿದ್ದಿದ್ರೆ ಈ ವಿಷಯ ಇಲ್ಲಿಗೆ ಬರ್ತಾನೇ ಇರಲಿಲ್ಲ ಇಲ್ಲೇನೋ ಮಹಾ ವಿದ್ವಾಂಸರಿದ್ದಾರೆ ಅಂತ ಬಂದೆ ಅಂತ ಹೇಳ್ತಾನೆ ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೇ ನೀವು ತೀರ್ಮಾನಕ್ಕೆ ಬರಬೇಡಿ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಹೇಳ್ತಾನೆ ಇಷ್ಟು ಬೇಗ ನೀವು ಯಾವ ತೀರ್ಮಾನಕ್ಕೂ ಬರಬೇಡಿ ಸ್ವಲ್ಪ ತಡೀರಿ ಅನ್ನೋ ರೀತಿ ಸೂಕ್ಷ್ಮವಾಗಿ ಹೇಳ್ತಾನೆ ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಅಂತ ಕೇಳ್ತಾನೆ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಅಂತ ಹೇಳ್ತಾನೆ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನ ಮುಖ ಅರಳಿತು ತೆನಾಲಿ ರಾಮಕೃಷ್ಣ ಎಷ್ಟು ಚಾಣಾಕ್ಷ ಎಂತಹದೇ ಸಮಸ್ಯೆ ಬಂದರೂ ಸಹ ಆ ಸಮಸ್ಯೆಯನ್ನು ತನ್ನ ಜಾಣ್ಮೆಯಿಂದ ಸುಲಭವಾಗಿ ಆ ಸಮಸ್ಯೆಯಿಂದ ಆಚೆ ಬರ್ತಾ ಇರ್ತಾನೆ ಮತ್ತೆ ಯಾರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಲ್ವಾ ಅವರಿಗೂ ಸಹ ಸಲಹೆಯ ಸೂಚನೆಯನ್ನು ಕೊಟ್ಟು ಬಹಳ ಬುದ್ಧಿವಂತ ಅನ್ನುವಂಥ ಹೆಸರನ್ನು ತಗೊಂಡಿರ್ತಾನೆ ಯಾರು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಬಹಳ ಖುಷಿಯಾಗ್ಬಿಟ್ಟಿದೆ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅವನು ಹೇಳ್ತಾ ಇದ್ದಾನೆ ನಾನೇನೋ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೀನಿ ಆದರೆ ಯಾವುದೇ ವಿಷಯವನ್ನು ಆಳವಾಗಿ ತಿಳ್ಕೊಂಡಿದ್ರೆ ಮಾತ್ರ ನನ್ನೊಂದಿಗೆ ಮಾತಾಡೋಕ್ಕೆ ಸಾಧ್ಯ ಸುಮ್ಮನೆ ಬುದ್ಧಿ ಚಾತುರ್ಯ ಅಥವಾ ಚಾಣಾಕ್ಷತನ ನನಗಿದೆ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ವಿದ್ಯಾಸಾಗರ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ರಾಮಕೃಷ್ಣ ಉತ್ತರ ಕೊಡ್ತಾನೆ ಹೌದು ಹೌದು ಅದು ನನಗೂ ಗೊತ್ತಿದೆ ನೀವು ಇವಾಗ ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಅಂತ ಹೇಳ್ತಾನೆ ಇವಾಗ ಶಿಕ್ಷಕಿ ಬಂದು ಮಕ್ಕಳ ಇವತ್ತು ನಾನು ನಿಮಗೆ ಪರೀಕ್ಷೆಯನ್ನು ಕೊಡ್ತೀನಿ ಯಾವ ಪಾಠದ ಮೇಲೆ ಕೊಡಲಿ ಅಂತ ಕೇಳಿದರೆ ಮಿಸ್ ಈ ಪಾಠದ ಮೇಲೆ ಕೊಡಿ ಈ ಪದ್ಯ ಓದಿದ್ದೀನಿ ಅಂತ ಹೇಳ್ತೀರ ಇಲ್ಲಿ ನೋಡಿ ವಿದ್ಯಾಸಾಗರನ ಆತ್ಮವಿಶ್ವಾಸವನ್ನು ವಿದ್ಯಾಸಾಗರ ಇದ್ದಾನೆ ಯಾವುದೇ ಸಂಸ್ಕೃತ ಗ್ರಂಥದ ಮೇಲೆ ಪ್ರಶ್ನೆ ಕೇಳು ನಾನು ಉತ್ತರಿಸ್ತೀನಿ ಅಂತ ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಅಂತ ರಾಮಕೃಷ್ಣ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಮಾರನೆಯ ದಿವಸ ವಿದ್ಯಾಸಾಗರ ಬರ್ತಾನೆ ಹೆಮ್ಮೆಯಿಂದ ಅಂದರೆ ಬಹಳ ಅವನ ವಿದ್ಯೆಯ ಮೇಲೆ ಬಹಳ ಗರ್ವ ಅಥವಾ ಅಭಿಮಾನದಿಂದ ಬರ್ತಾನೆ ಬಂದು ಅವನು ತನ್ನ ಪೀಠದ ಮೇಲೆ ಕೂತ್ಕೊಳ್ತಾನೆ ಇವನೆಂಥ ವಾದ ಮಾಡ್ತಾನೆ ಅಂತ ಎಲ್ಲರೂ ಅಚ್ಚರಿಯಿಂದ ಕಾದು ಕೂತಿದ್ರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ಸ್ವಲ್ಪ ಹೊತ್ತಾದ ಮೇಲೆ ರಾಮಕೃಷ್ಣ ಬರ್ತಾನೆ ಸಭೆಗೆ ಒಂದು ಬಟ್ಟೆಯ ಗಂಟನ್ನು ಅವನ ಸೇವಕನ ಹತ್ತಿರ ಹಿಡಿಸ್ಕೊಂಡು ಬಂದಿದ್ದಾನೆ ಆ ಕಟ್ಟಿನಲ್ಲಿ ಏನಿರಬಹುದಪ್ಪ ಅಂತ ಯಾರಿಗೂ ಸಹ ಊಹೆ ಮಾಡೋಕ್ಕಾಗ್ತಾ ಇಲ್ಲ ಪತ್ತೆ ಹಚ್ಚೋಕೆ ಇಲ್ಲ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ಅಂತ ನಾನು ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗ್ರಂಥವನ್ನು ಆರಿಸಿಕೊಳ್ಳಬಹುದು ತಾವು ಹೇಳಿದ್ದೀರಿ ಅಂತ ರಾಮಕೃಷ್ಣ ನೆನಪಿಸ್ತಾ ಇದ್ದಾನೆ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಅಂತ ಮತ್ತೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾನೆ ನೋಡಿ ಮಕ್ಕಳ ಹೇಗಿರಬಹುದು ಇವ್ರ ವಾದ ಆ ಬಟ್ಟೆಯ ಗಂಟಲ್ಲಿ ಇತ್ತಲ್ಲ ಅದು ನಿಜವಾಗ್ಲೂ ಗ್ರಂಥಾನ ಏನಿತ್ತು ಅಂತ ನೋಡೋಣ ಇನ್ನೂ ಸ್ವಾರಸ್ಯವಾಗಿರುತ್ತೆ ಕೇಳಿಸ್ಕೊಳ್ಳಿ ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಠ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಅಂತ ಹೇಳ್ತಾನೆ ಆರಂಭಿಸಲೇ ಅಂತ ಕೇಳ್ತಾನೆ ಆ ಗಂಟನ್ನು ತಗೊಂಡು ಬಂದಿದ್ದ ಅಲ್ವಾ ಆ ಗಂಟನ್ನು ತೋರಿಸಿ ಈ ತಿಲಕಾಷ್ಠ ಮಹಿಷಬಂಧನದ ಮೇಲೆ ವಾದ ಮಾಡ್ತೀನಿ ಅಂತ ಹೇಳ್ತಾನೆ ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು ಈ ಗ್ರಂಥದ ಹೆಸರು ಕೇಳೇ ಇಲ್ವಲ್ಲ ಅನ್ನೋ ಥರ ಆಶ್ಚರ್ಯವಾಗಿ ಇದು ಯಾವುದಪ್ಪ ಅಂತ ನೋಡ್ತಾ ಇದ್ದಾನೆ ತೊದಲ್ತಾ ಇದ್ದಾನೆ ವಿದ್ಯಾಸಾಗರ ಯಾಕಂದರೆ ಅವನಿಗೇನು ಅಂತ ಗೊತ್ತಾಗ್ತಾ ಇಲ್ಲ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಅಂತ ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ಯಾವಾಗ ವಿದ್ಯಾಸಾಗರನಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅವಾಗ ಮತ್ತೆ ಕೇಳ್ತಾನೆ ರಾಮಕೃಷ್ಣ ನೋಡಿ ಹೇಗಿದೆ ತಿಲಕಾಷ್ಟ ಮೈಸ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಲ್ಲಿ ದೊಡ್ಡ ಪಂಡಿತರ ಬೇಕಿಲ್ಲ ಸ್ವಾಮಿ ದನ ಕಾಯುವಂಥ ಹುಡುಗರು ಸಹ ಈ ಗ್ರಂಥದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾನೆ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಏನಿರಬಹುದಿದು ಅಂತ ತಲೆ ಕೆರೆಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಮುಖ ಮಂಕಾಯಿತು ಬಹಳ ಒಂಥರ ಬೇಜಾರಾಗಿ ಹೋಯಿತು ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ ಇದೋ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು ಹೇಗಪ್ಪ ಇದನ್ನು ತಪ್ಪಿಸ್ಕೊಂಡ್ಬಿಡ್ತು ಈ ಗ್ರಂಥ ಈ ಗ್ರಂಥವನ್ನು ನಾನು ಓದೋದಿರಲಿ ಕೇಳೋ ಇಲ್ವಲ್ಲಪ್ಪ ನಾನು ಹೇಗೆ ಉತ್ತರ ಕೊಡಲಿ ಅಂತ ಬಹಳ ಗಾಬರಿ ಮಾಡಿಕೊಂಡಿದ್ದಾನೆ ವಿದ್ಯಾಸಾಗರ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು ತಕ್ಷಣ ಏನು ಮಾಡ್ತಾನೆ ವಿದ್ಯಾಸಾಗರ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ದೇಹ ಅಂದರೆ ಶರೀರ ಆರೋಗ್ಯ ಅಂದರೆ ಸ್ವಾಸ್ಥ್ಯ ನನಗೆ ಯಾಕೋ ಹುಷಾರಿಲ್ಲ ಅನ್ನಿಸ್ತಾ ಇದೆ ವಾದನ ನಾಳೆ ಮಾಡಬಹುದಾ ಅಂತ ಕೇಳ್ತಾ ಇದ್ದಾನೆ ಮಹಾರಾಜ ಆಗಬಹುದು ಎಂದು ರಾಜ ಅಪ್ಪಣೆ ಕೊಟ್ಟನು ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ತಕ್ಷಣ ಜಾಗ ಖಾಲಿ ಮಾಡಿದನು ಅಂದರೆ ಏನರ್ಥ ಅಲ್ಲಿಂದ ಹೊರಟು ಹೋಗ್ತಾನೆ ರಾಮಕೃಷ್ಣನು ಸಹ ಏನು ಮಾತನಾಡದೆ ಮನೆಗೆ ಹೋದನು ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಗಂಭೀರವಾಗಿ ಬಂದನು ಅಂದರೆ ಏನರ್ಥ ಬಹಳ ಗಾಂಭೀರ್ಯತೆಯಿಂದ ಏನು ಮಾತನಾಡದೆ ಅಲ್ಲೇನು ನಡೀತಾ ಇದೆ ಅನ್ನೋದನ್ನು ನೋಡಿಕೊಂಡು ಬರೋದನ್ನು ಗಂಭೀರವಾಗಿ ಸಭೆಗೆ ಬಂದನು ಅಂತ ಹೇಳ್ತಾರೆ ಈಗ ಶಿಕ್ಷಕಿ ತರಗತಿಯಿಂದ ಆಚೆ ಹೋಗಿರ್ತಾರೆ ಶಿಕ್ಷಕಿ ವಾಪಸ್ ಬರೋಷ್ಟರಲ್ಲಿ ನೀವೆಲ್ಲರೂ ಹಾಸ್ಯ ಮಾಡ್ತಾ ಇರ್ತೀರಾ ಮಾತಾಡ್ತಾ ಇರ್ತೀರಾ ಹಾಡು ಹಾಡ್ತಾ ಇರ್ತೀರಾ ಶಿಕ್ಷಕಿ ತುಂಬ ಖುಷಿಯಿಂದ ಬರ್ತಾರಾ ಏನು ಮಕ್ಕಳ ತುಂಬ ಚೆನ್ನಾಗಿ ಗಲಾಟೆ ಮಾಡ್ತೀರಾ ಅಂತ ಹೇಳ್ತಾರಾ ಖಂಡಿತ ಇಲ್ಲ ಗಂಭೀರವಾಗಿ ಬರ್ತಾರೆ ಬಂದ್ಬಿಟ್ಟು ಏನಿದು ಇಷ್ಟೊಂದು ಗಲಾಟೆ ಅನ್ನುವಂಥ ನೋಟವನ್ನು ಕೊಡ್ತಾರೆ ಹಾಗೆ ರಾಮಕೃಷ್ಣನು ಬಂದಿದ್ದಾನೆ ಸಭೆಗೆ ಯಾರ ಸಭೆಗೆ ಕೃಷ್ಣದೇವರಾಯನ ಸಭೆಗೆ ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ವಿದ್ಯಾಸಾಗರ ರಾತ್ರೋ ರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ಆದರೆ ವಿದ್ಯಾಸಾಗರ ರಾತ್ರಿನೇ ಅಲ್ಲಿಂದ ಹೊರಟು ಎಲ್ಲಿಗೋ ಹೋಗ್ಬಿಟ್ಟಿರ್ತಾನೆ ಪಲಾಯನ ಅಂದರೆ ಒಂದು ಪರಿಸ್ಥಿತಿಯಿಂದ ಪಾರಾಗೋದಕ್ಕೋಸ್ಕರ ತಕ್ಷಣ ಅಲ್ಲಿನ ಜಾಗವನ್ನು ಖಾಲಿ ಮಾಡೋದಕ್ಕೆ ಪಲಾಯನ ಅಂತ ಹೇಳ್ತೀವಿ ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು ಇಡೀ ಸಭೆ ರಾಮಕೃಷ್ಣನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಲಕಾಷ್ಟಮೈಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು ಆ ಕೃಷ್ಣದೇವರಾಯ ರಾಜ ಇದ್ದಾನಲ್ವಾ ಅವನಿಗೂ ಸಹ ಗೊತ್ತಿಲ್ಲ ಈ ಗ್ರಂಥದ ಬಗ್ಗೆ ಕೊಡು ನೋಡೋಣ ಅಂತ ಆ ಗಂಟನ್ನು ಕೇಳ್ತಾನೆ ರಾಮಕೃಷ್ಣ ಗಂಟನ್ನು ಬಿಚ್ಚಿದನು ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು ರಾಜ ಆಶ್ಚರ್ಯದಿಂದ ಇದೇನಿದು ಅಂತ ಕೇಳ್ತಾನೆ ಆಗ ರಾಮಕೃಷ್ಣ ಇದು ಎಳ್ಳಿನ ಕಡ್ಡಿಗಳು ಎಂದರೆ ತಿಲ ಕಾಷ್ಠ ತಿಲ ಅಂದರೆ ಎಳ್ಳು ಕಾಷ್ಠ ಅಂದರೆ ಕಡ್ಡಿಗಳು ಇದು ಎಮ್ಮೆಯ ಕಟ್ಟುವ ಹಗ್ಗ ಮಹಿಷ ಅಂದರೆ ಎಮ್ಮೆ ಎಮ್ಮೆಯನ್ನು ಕಟ್ಟುವ ಹಗ್ಗ ಅದಕ್ಕೆ ಬಂಧನ ಅಂತ ಮಹಿಷ ಬಂಧನ ಅಂತ ಕರೆದ್ಬಿಟ್ಟಿದ್ದಾನೆ ಅದೇ ತಿಲಕಾಷ್ಠ ಮಹಿಷ ಬಂಧನ ಇದಾವುದೋ ಮಹಾ ಗ್ರಂಥವಿರಬಹುದು ಎಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು ಇದು ಯಾವುದೋ ಮಹಾಗ್ರಂಥ ನಾನು ಓದೇ ಇಲ್ವಲ್ಲಪ್ಪ ಅಂತ ಹೊರಟು ಬಿಟ್ಟಿದ್ದಾನೇ ವಿದ್ಯಾಸಾಗರ ಅಂತ ಹೇಳ್ತಾನೆ ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು ಈಗ ನಿಮ್ಮ ಮುಖಗಳಲ್ಲೂ ನಗು ಬರ್ತಾ ಇದೆ ಅಲ್ವಾ ಅದೇ ರೀತಿ ಆ ಆಸ್ಥಾನದಲ್ಲೂ ಸಹ ಎಲ್ಲರೂ ನಗ್ತಾ ಇದ್ದಾರೆ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು ಹೀಗೆ ಅವನಿಗೆ ಯಾವುದೋ ಒಂದು ಬಹುಮಾನವನ್ನು ಕೊಟ್ಟು ಅವನ ಬುದ್ಧಿವಂತಿಕೆ ಸಮಯ ಪ್ರಜ್ಞೆಯ ಬಗ್ಗೆ ಬಹಳವಾಗಿ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ ಕೃಷ್ಣದೇವರಾಯ ಹೀಗೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಸಮಸ್ಯೆ ಯಾರಿಗೆ ಬರಲ್ಲ ಎಲ್ಲರಿಗೂ ಬರುತ್ತೆ ಆ ಸಮಸ್ಯೆಯಿಂದ ಆ ಸಮಯಕ್ಕೆ ಹೇಗೆ ಪಾರಾಗಬೇಕು ಅನ್ನೋದನ್ನು ನಾವು ವಿವೇಚನೆಯಿಂದ ನಿರ್ಧಾರ ಮಾಡಬೇಕಾಗತ್ತೆ ಹಾಗೆ ವಿದ್ಯೆ ವಿನಯವನ್ನು ಕಲಿಸುತ್ತದೆ ನಮಗೆ ಒಳ್ಳೆಯ ವಿದ್ಯೆ ಇದ್ದರೆ ವಿನಯವನ್ನು ಕಲಿಸುತ್ತೆ ವಿನಯ ಅಂದರೆ ಏನು ಗುರು ಹಿರಿಯರು ಬಂದರೆ ಅವರನ್ನು ಹೇಗೆ ನಾವು ಮಾತನಾಡಿಸ್ಬೇಕು ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ತಿಳಿಸುತ್ತೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ವಿವೇಕ ಅಂದರೆ ಏನು ಕಾಮನ್ ಸೆನ್ಸ್ ಯಾವ ಸಮಯಕ್ಕೆ ಹೇಗೆ ಇದ್ದರೆ ಒಳ್ಳೆಯದು ಅನ್ನುವಂಥ ಬುದ್ಧಿಯನ್ನು ವಿವೇಕ ಕಲಿಸುತ್ತೆ ಹೀಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಕ್ಕಳ ಈ ಪಾಠವನ್ನು ಓದಿ ಪ್ರತಿ ಪದವನ್ನು ಅರ್ಥ ಮಾಡಿಕೊಂಡು ಇದರಲ್ಲಿನ ಅಭ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ